तारपरे बाबा मा के मैम फोन करे बाबा मा गिये राते निये एसे कुत्तिगेनो स्टार्ट आयितु ನನಗೆ ಎಡಗೈ ಸ್ವಲ್ಪನೂ ಸ್ವಾಧೀನ ಇಲ್ಲ ಪೂರ್ತಿ ಶಕ್ತಿ ಕಳ್ಕೊಂಡಿದ್ದೀನಿ ಅಂತ ಬರ್ತಾರೆ आमी बोलपुरे MRI कोल्लम करे औषध देखालाम अदर इंप्रूवमेंट इदरल्ली ನನಗೆ ಏನಾದರೂ ಅನ್ಸಿದ್ರೆ ಈ ಕೊಟ್ಟಿರತಕ್ಕಂತ ಮಾತ್ರೆಗಳಲ್ಲಿ आमले संपूर्ण गुण आगंत लक्षण। बेंगलूरु ITBT सिटी, बेंगलूरु गार्डन सिटी, बेंगलूरु क्लीन सिटी, बेंगलूरु एजुकेशन सिटी अंत हेळ्तिद्वी। ಈಗ ಬೆಂಗಳೂರು ಹೆಲ್ತ್ ಸಿಟಿ ಆಗಿದೆ। ಬೆಂಗಳೂರಿನಲ್ಲಿ ಯಾವುದೇ ರೋಗಕ್ಕೂ ಕೂಡ ಚಿಕಿತ್ಸೆ ಸಿಗುವಂತಹ ತಾಣವಾಗುತ್ತಿದೆ। ಇನ್ನು ಮನುಷ್ಯನಿಗೆ ಮೆದುಳಿನ ಜೀವಕೋಶಗಳಿಗೆ ಹಾನಿ ಉಂಟಾದಾಗ ಸಂಭವಿಸುವಂತ ದೈಹಿಕ ತೊಂದರೆಯೇ ಪಾರ್ಶ್ವವಾಯು। ಇದರಿಂದ ಅಂಗಾಂಗಗಳ ಸ್ವಾಧೀನ ತಪ್ಪುತ್ತದೆ, ಸಮತೋಲನ, ಮಾತು ಮತ್ತು ದೃಷ್ಟಿ ಸಾಮರ್ಥ್ಯಗಳು ಕೂಡ ಮಂಕಾಗುತ್ತವೆ ಅಥವಾ ಪೂರ್ತಿ ಇಲ್ಲದಂತಾಗುತ್ತದೆ। ಈ ಲಕ್ಷಣಗಳು ಮೆದುಳಿನ ಹಾನಿಯಾದ ಭಾಗ ಮತ್ತು ಪ್ರಮಾಣದ ಮೇಲೆ ಅವಲಂಬಿತವಾಗಿರುತ್ತದೆ। ಈಗ ಇದಕ್ಕೆ ಸುಲಭ ರೀತಿಯಲ್ಲಿ ಚಿಕಿತ್ಸೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಹೆದ್ದಾರಿ ಟೋಲ್ಗೆ ಸಮೀಪ ಇರತಕ್ಕಂತಹ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಸಿಗುತ್ತಿದೆ। ಇಲ್ಲಿನ ಖ್ಯಾತ ನ್ಯೂರೋ ಸರ್ಜನ್ ಆಗಿರುವಂತ ಡಾಕ್ಟರ್ ವರದರಾಜುರವರು ಇತ್ತೀಚೆಗಷ್ಟೇ ಅತ್ಯಂತ ಯಶಸ್ವಿಯಾಗಿ ಹಿರಿಯ ನಾಗರಿಕರೋರ್ವರಿಗೆ ಈ ರೀತಿಯಾದಂತಹ ಪಾರ್ಶ್ವವಾಯು ರೋಗಕ್ಕೆ ತುತ್ತಾದಾಗ ಏನು ಯಾವುದೇ ಆರೋಗ್ಯ ಸಮಸ್ಯೆ ಆದಾಗ ಪ್ರೀಶಿಯಸ್ ಅವರ್ಸ್ ಯಾವ ಒಂದು ಮೊದಲನೆಯ ಅವಧಿ ಇರುತ್ತೆ ಆ ಅವಧಿಗಳಲ್ಲಿ ಚಿಕಿತ್ಸೆಯನ್ನ ನೀಡಿದ್ರೆ ಅದು ಗುಣವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಇತ್ತೀಚೆಗಷ್ಟೇ ಹಿರಿಯ ನಾಗರಿಕರಾದಂಥ ಕೃಷ್ಣಪ್ಪನವರಿಗೆ ಇದೇ ನ್ಯೂರೋ ಸರ್ಜನ್ ವರದರಾಜರವರು ಚಿಕಿತ್ಸೆಯನ್ನು ನೀಡಿ ಯಶಸ್ವಿಯಾಗಿದ್ರು। ಈಗ ಅಂತಹದ್ದೇ ಮತ್ತೋರ್ವ ಯುವತಿ ಈ ಒಂದು ಸಮಸ್ಯೆಗೆ ಸಿಲುಕಿ ಬಳಲುತ್ತಿದ್ದಾಗ ಅವರಿಗೆ ವಾರದ ನಂತರ ವಿಷಯ ಗೊತ್ತಾಯಿತು। ಆ ನಂತರವೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ। ಅತ್ಯಂತ ಯಶಸ್ವಿಯಾಗಿ ಆ ಒಂದು ಸಮಸ್ಯೆಯನ್ನು ನಿರ್ವಹಿಸುವಲ್ಲಿ ವರದರಾಜರವರು ಯಶಸ್ಸನ್ನು ಗಳಿಸಿದ್ದಾರೆ। ಆ ರೋಗಿ ಯಾರು ಮತ್ತು ಅವರು ಅನುಭವಿಸುತ್ತಿದ್ದಂತಹ ಸಮಸ್ಯೆ ಏನು ಅದೆಲ್ಲವನ್ನು ಕೂಡ ಸ್ಪರ್ಶ್ ಆಸ್ಪತ್ರೆಯ ಸ್ಥಾಪಕರು ಆಗಿರುವಂತಹ ನ್ಯೂರೋ ಸರ್ಜನ್ ಡಾಕ್ಟರ್ ವರದರಾಜರವರು ಆ ಒಂದು ಯಶೋಗಾಥೆ ಬಗ್ಗೆ ವಿವರಿಸಿದ್ದು ಹೀಗೆ। अभी कैसा लग रहा है? अच्छा है। पूरा अच्छा है। अच्छा हो गया। ये है जो है ये दोनों सेम लग रहा है। सेम लग रहा है। ताकत है सेम। सेम ताकत है। अभी चलना फिरना करने के लिए कोई दिक्कत नहीं हो रहा है। कुछ भी नहीं। और कबाड़ ठीक है? कबाड़? कबाड़ हाँ खाना मेरा नाम लीजा होसेन है। आमी वेस्ट बेंगल थेके एसेछि एखाने चिकित्सार जन्य। आमी प्रथमे बोलपुरे हस्टेले थाकताम। हस्टेले थेके आमार हठात् रात करे घाड़े एइ जायगाटाते ब्यथा हय। तारपरे बाबा मा के मैम फोन करे बाबा मा गिये राते निये एसे तखन आमाके हस्पिटाले वेस्ट बेंगल हस्पिटाले भर्ती करे साधारण एकटा ओषुध ब्यथार ओषुध दिये इंजेक्शन पुश करे किच्छु हयनि। तारपरे बाबा लालदार संगे अपॉइंटमेंट निल डॉक्टर भरदाजू सर संगे निये आमी बोलपुरे MRI करलाम करे ओषुध देखालाम। ओषुध दिल दिए तखन आबार एखाने आमाके आसते बोललो। आसलाम NCV करलाम करे एखन आमार हाथ ओषुध दिए अनेकटाई भालो हये गेछे। ठीक आमार हाथटा एकदम सुस्थ हये गेछे। हाँ सुमारु 16 वर्षद ओंदु हुडुगि वेस्ट बेंगाल पश्चिम बंगालदल्लि नानु अल्लि क्यांप मेडिकल क्यांप होगिर्तीनि। ಆ ಒಂದು ವಾರದಿಂದ ಮೆಡಿಕಲ್ ಕ್ಯಾಂಪ್ಗೋದಲ್ಲಿ ಕುತ್ತಿಗೆ ನೋವು ಸ್ಟಾರ್ಟ್ ಆಯಿತು, ನನಗೆ ಎಡಗೈ ಸ್ವಲ್ಪನೂ ಸ್ವಾಧೀನ ಇಲ್ಲ, ಪೂರ್ತಿ ಶಕ್ತಿ ಕಳ್ಕೊಂಡಿದ್ದೀನಿ ಅಂತ ಬರ್ತಾರೆ। ಅಲ್ಲಿ ಆಗಾಗಲೇ ಸುಮಾರು ಒಂದು 5-6 ಆಸ್ಪತ್ರೆಗಳನ್ನು ಭೇಟಿ ಮಾಡಿ ಅಲ್ಲಿ ತೋರಿಸಿರ್ತಾರೆ। ಆ ಒಂದು ಇದರಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಅವರು ನೀಟಾಗಿ ಕ್ಲಿನಿಕಲ್ ಹಿಸ್ಟ್ರಿ ತೊಗೊಂಡು ಅವ್ರದ್ದು ಎಕ್ಸಾಮಿನೇಷನ್ ಮಾಡಿದ ಮೇಲೆ ಕೆಲವೊಂದು ಮಾತ್ರೆಗಳನ್ನು ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತೀನಿ। ಆ ಮಾತ್ರೆಗಳಿಗೆಲ್ಲ ಅವರಿಗೆ ಮೊದಲೇ ಹೇಳಿ ಮಾಡಿರ್ತೀನಿ, ಅಂದರೆ ಈ ಒಂದು ಮಾತ್ರೆಗಳ ಖರ್ಚು ನಿಮಗೆ ಒಂದು 1000 ರೂಪಾಯಿ ಬರ್ಬೋದು, ಇದರಿಂದ ನಿಮಗೇನು ಹಾರ್ಮ್ ಇಲ್ಲ ಅಂದರೆ ತಗೊಳ್ಳೋದ್ರಿಂದ ತೊಂದರೆ ಇಲ್ಲ. ಆದರೆ ಇಂಪ್ರೂವ್ಮೆಂಟ್ ಇದರಲ್ಲಿ ನನಗೆ ಏನಾದರೂ ಅನ್ಸಿದ್ರೆ ಈ ಕೊಟ್ಟಿರ್ತಕ್ಕಂಥ ಮಾತ್ರೆಗಳಲ್ಲಿ ಆಮೇಲೆ ಸಂಪೂರ್ಣ ಗುಣ ಆಗುವಂಥ ಲಕ್ಷಣಗಳು ಇರ್ತವೆ. ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಯಾವುದೇ ರೀತಿ ಪರೀಕ್ಷೆಗಳಿಗೆ ಒಳಪಡಿಸದೆ ಮಾತ್ರೆ ಅಷ್ಟೇ ಕೊಟ್ಟು ಬರಲಿ. ಒಂದು ವಾರದ ನಂತರ ಅವ್ರು ಮತ್ತೆ ಫೋನ್ ಮಾಡಿ ಹೇಳಿದರು, ಸೊ ಸ್ವಲ್ಪ ನನಗೆ ಬೆರಳುಗಳು ಈಗ ಆಡಿಸ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಫ್ಲಿಕ್ರಿಂಗ್ ಮೂಮೆಂಟ್ ಅಂತೀವಿ, ಬೆರಳುಗಳಲ್ಲಿ ಕಾಣಿಸ್ಕೊಂಡಿದೆ, ಏನೋ ಶಕ್ತಿ ಬರ್ತಾಯಿದೆ ಅನಿಸುತ್ತೆ ಅಂತ. ಸೊ ಆಗ ನಾನೇನು ಮಾಡಿದೆ, ಸರಿ ಆಗಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಸರಿ ನಮ್ಮ ಆಸ್ಪತ್ರೆಗೆ ವಿಸಿಟ್ ಮಾಡಿ ಅಂತ ಹೇಳಿರ್ತೀವಿ. ಯಥಾ ಪ್ರಕಾರ ಏನಾಗುತ್ತೆ ಮತ್ತೆ ಅವ್ರು ಅಲ್ಲಿಂದ ಬೆಂಗಳೂರಿಗೆ ಬರಬೇಕಾದ್ರೇ ಬಂದಲ್ಲಿ ಕೆಲವರು ಇರ್ತಾರೆ, ಈಗೇನಾಗುತ್ತೆ ರಿಲೇಟಿವ್ಸು ಇನ್ನೊಬ್ಬರು ಮತ್ತೊಬ್ಬರು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಇಲ್ಲ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ, ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ತೋರಿಸೋಣ ಹೋಗಿ ಅಂತ ಹೇಳಿ ಇಲ್ಲಿ ಒಂದು 3-4 ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ತಾರೆ. ತೋರಿಸಿ ಅಲ್ಲಿ ಇನ್ನೂ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿರ್ತಾರೆ. ಸೊ ಮಾಡಿ ಮತ್ತೆ ಅದೇ ಉತ್ತರ ಕೊಡ್ತಾರೆ ಅವ್ರಿಗೆ, ಇಲ್ಲ ಈಗ ಸದ್ಯಕ್ಕೆ ನಾವೇನು ಮಾಡೋದಕ್ಕಾಗಲ್ಲ, ಸೊ ಇರೋದು ನಿಧಾನಕ್ಕೆ ಇಂಪ್ರೂವ್ ಆದರೂ ಆಗ್ಬೋದು ಇದ್ದರೂ ಇರ್ಬೋದು ಅಂತ ಹೇಳಿ ಅವ್ರಿಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಆಮೇಲೆ ಇದನ್ನೆಲ್ಲ ಇದೆಲ್ಲ ನನಗೆ ಹೇಳಿರಲ್ಲ ಅವರು. ಆಮೇಲೆ ಬಂದ ಮೇಲೆ 3 ದಿವಸ ಆದಮೇಲೆ ಮತ್ತೆ ಬರ್ತಾರೆ ಇಲ್ಲಿಗೆ ಬಂದು, ಸರ್ ಇಲ್ಲ ಈ ಥರ ನೀವು ಮಾತ್ರೆ ಕೊಟ್ಟ ಮೇಲೆ ಸ್ವಲ್ಪ ಗುಣ ಆಗಿತ್ತು, ಆಮೇಲೆ ಬಂದ್ವಿ ಇಲ್ಲಿ ಎಲ್ಲ ಕಡೆ ತೋರಿಸಿದ್ವಿ, ಅದೇ ಈಗ ಅವರು ಇದನ್ನೇ ಹೇಳ್ತಾ ಇದ್ದಾರೆ ನಮಗೆ, ಇಂಪ್ರೂವ್ ಆದರೂ ಆಗ್ಬೋದು ಇದ್ದರೂ ಇರ್ಬೋದು, ಸೊ ನೀವು ಈ ಥರ ಎಕ್ಸಸೈಸ್ ಮಾಡ್ಕೊಳ್ಳಿ, ವ್ಯಾಯಾಮ ಮಾಡಿ, ಕಂಟಿನ್ಯೂ ಮಾಡಿ ಮಾತ್ರೆಗಳನ್ನ ಅಂತ ಹೇಳಿದ್ರು ಅಂತ ಹೇಳಿದರು. ಸೊ ಮತ್ತೆ ಈಗ ಅವರು ಎಲ್ಲ ಕೆಲವು ಇವ್ಯಾಲ್ಯೂಯೇಷನ್ಸ್ ಆಗಿರುತ್ತೆ, MRI ಬ್ರೈನ್ ಆಗಿರುತ್ತೆ, MRI ಇದು ಕುತ್ತಿಗೆದೇ ಆಗಿರುತ್ತೆ, ಮತ್ತು ಶೋಲ್ಡ್ರದ್ದಾಗಿರುತ್ತೆ. ಇವೆಲ್ಲ ನೋಡಿದ್ಮೇಲೆ ಮತ್ತೆ ಇನ್ನೊಂದು ಸಾರಿ ಎಕ್ಸಾಮಿನೇಷನ್ ಮಾಡಿಕೊಂಡು ಅವ್ರಿಗೆ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು, ಈಗ ನಾನು ಯಾವುದು ಮಾತ್ರೆ ರೂಪದಲ್ಲಿ ಕೊಟ್ಟಿದ್ದೀನಿ ಅದನ್ನು ಇಂಜೆಕ್ಷನ್ ರೂಪದಲ್ಲಿ ಯಾಕೆ ಕೊಡಬಾರ್ದು, ಕೊಡೋದ್ರಿಂದ ಏನಾದರೂ ಬೆನಿಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಮಾಡಿಕೊಂಡು ಅವ್ರನ್ನ ಇಲ್ಲೇ 4-5 ದಿವಸ ಆಸ್ಪತ್ರೆಯಲ್ಲಿ ಸೊ ಇಂಜೆಕ್ಷನ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅವಾಗ 2ನೇ ದಿನದಲ್ಲೇ ಅವ್ರಿಗೆ ನಮಗೇನಾಯ್ತು ಅಂದರೆ ಗ್ರ್ಯಾಜುವಲಿ ಅವರು ಕೈನ ಒಂದು ಲೆವೆಲ್ಗೆ ಒಂದು ಶೋಲ್ಡರ್ ಲೆವೆಲ್ ಅಂತೀವಿ, ಸೊ ಎತ್ತು ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಆಮೇಲೆ ಕಂಟಿನ್ಯೂ ಮಾಡಿ 5 ಡೇಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದ ತಕ್ಷಣ ಇವತ್ತು 5th ಡೇ, ಇವತ್ತಿನ್ನೂ 1 ಡೋಸ್ ಇಂಜೆಕ್ಷನ್ ಕೊಡಬೇಕು ಅವ್ರಿಗೆ. ಈಗ ಆಲ್ರೆಡಿ ಅವರು ಕೈ ಪೂರ್ತಿ ಮೇಲೆತ್ಕೊಂಡು ನಾರ್ಮಲ್ ಆಗಿ, ಈಗ ಬಲಗೈಗೆ ಎಷ್ಟು ಶಕ್ತಿ ಇದೆಯೋ ಎಡಗೈಗೂ ಅಷ್ಟೇ ಶಕ್ತಿ ಇದೆ, ಬಲಗಾಲಿಗೆ ಎಷ್ಟಿದೆಯೋ ಎಡಗಾಲಿಗೂ ಅಷ್ಟೇ ಶಕ್ತಿ ಇದೆ. ಸೊ ನಾರ್ಮಲಾಗಿ ಓಡಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಾನು ಇವಾಗ ಏನು ಹೇಳಬೇಕು ಅಂತ ಇವತ್ತು ಈ ಮೀಡಿಯಾ ಮುಂದೆ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಬಯಾಸ್ ಆಗಬಾರ್ದು ಯಾರೂ. ಅಂದರೆ ಕೈ ಕಳ್ಕೊಂಡ್ರವ್ರಿಗೆಲ್ಲ ಏನೋ ಇಂಜೆಕ್ಷನ್ ಕೊಡ್ತಾರೆ, ಇಂಜೆಕ್ಷನ್ ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಬಯಾಸ್ ಆಗಬೇಡಿ. ಅಂದರೆ ಕೆಲವೊಂದು ಟೈಮಲ್ಲಿ ಅಂದರೆ ಯಾವ ಥರ ಒಬ್ಬ ಮನುಷ್ಯನಿಗೆ 5 ಬೆರಳು ಒಂದು ಸಮ ಇರಲ್ವೋ ಹಾಗೆ ಬೇರೆ ಬೇರೆ ಪೇಷಂಟ್ ಬೇರೆ ಬೇರೆ ವಿಧವಾಗಿ ಅವರಿಗೆ ಕಾಯಿಲೆ ಇರುತ್ತೆ. ಅಲ್ಲಿ ರೈಟ್ ಟೈಮಲ್ಲಿ ರೈಟ್ ಡಯಾಗ್ನೋಸಿಸ್ ಮಾಡಬಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ನು ಮಾಡಬೇಕು, ಅವ್ರದ್ದು ಹಿಸ್ಟ್ರಿ ತೊಗೋಬೇಕು, ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಯಾರಿಗೆ ಸಿಗುತ್ತೋ ಅವ್ರಿಗೆ ಇಂಪ್ರೂವ್ ಆಗ್ತಾರೆ ಅನ್ನೋದು ಒಂದು ಉದ್ದೇಶ. ಸೊ 2ನೇದೇನಾಗುತ್ತೆ ಇನ್ನೊಂದು, ಎಷ್ಟೋ ಕಡೆ ಬಯಾಸ್ ಆಗಿರ್ತಾರೆ. ಅಂದರೆ ನಾವು ಇವತ್ತು ದೊಡ್ಡ ಆಸ್ಪತ್ರೆಗೆ ಹೋದ ತಕ್ಷಣ ನಮಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಬಿಡ್ತಾರೆ, ಅಲ್ಲೆಲ್ಲ ಆಗುತ್ತೆ ಅಂತ ಇರುತ್ತೆ. ಚಿಕ್ಕ ಹಾಸ್ಪಿಟ್ಲ್ ಅಂತ ತಾರತಮ್ಯ ಇರುತ್ತೆ, ಆ ತಾರತಮ್ಯ ಬೇಡ. ಚಿಕ್ಕ ಹಾಸ್ಪಿಟ್ಲ್ ಇರಲಿ ದೊಡ್ಡ ಹಾಸ್ಪಿಟ್ಲ್ ಇರಲಿ ಅಲ್ಲಿ ಸ್ವಲ್ಪ ಸಮಯ ಅಂದರೆ ಟೈಮ್ ಕೊಡಬೇಕು. ಈಗ ದೊಡ್ಡ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಒಂದು ICU ಪೇಷಂಟ್ ಇದೆ, 10 ದಿನ ಗುಣ ಆಗಿಲ್ಲ ಅಂದ್ರೂ ಓಕೆ ಅಂತ ಕೇಳ್ಕೊಂಡಿರ್ತಾರೆ. ಚಿಕ್ಕ ಹಾಸ್ಪಿಟ್ಲಲ್ಲಿ 2 ದಿನ ಗುಣ ಆಗಿಲ್ಲ ಅಂದರೆ ಕೂಡ ಜನ ಬಂದ ದಿನಕ್ಕೆ ಇಂಪ್ರೂವ್ ಆಗಿಲ್ಲ, ನಾವು ಅಲ್ಲೋಗ್ತೀವಿ ಇಲ್ಲೋಗ್ತೀವಿ ಅನ್ನೋದಿರುತ್ತೆ. ಅದು ನಾನು ಬೇಡ ಅಂತಿಲ್ಲ, ಅವರ ಒಂದು ಮಾನಸಿಕ ಇದು ಆ ಥರ ಇರುತ್ತೆ, ಆ ಒತ್ತಡ ಆ ಥರ ಇರುತ್ತೆ, ಆ ಟೈಮಲ್ಲಿ ಅದು ಅನುಭವ ಎಲ್ರಿಗೂ ಆಗುತ್ತೆ. ಬಟ್ ನಾನು ಅವ್ರಿಗೆ ಹೇಳ್ತಿರೋದು ತಾಳ್ಮೆ ಬೇಕು. ಯಾವುದೇ ನ್ಯೂರಲಾಜಿಕಲ್ ಇದರಲ್ಲಿ ನಮಗೆ ಡಿಸೀಸಸಲ್ಲಿ ಅಟ್ಲೀಸ್ಟ್ 1-2 ದಿನ ತಾಳ್ಮೆ ಇರಬೇಕು. ನಂಬರ್ 1. ನಂಬರ್ 2 ಬೇಕಾಗಿರ್ತಕ್ಕಂಥದ್ದು ಅದು ಆಸ್ಪತ್ರೆ ಚಿಕ್ಕದು ದೊಡ್ಡದು ಅಂತ ನೋಡೋಕೋಬೇಡಿ. ನಮಗೆ ಡಾಕ್ಟ್ರು ಹೇಗಿದ್ದಾರೆ, ಅವರ ಡಯಾಗ್ನೋಸಿಸ್ ಹೇಗಿದೆ, ಅವರು ಯಾವ ಥರ ಟ್ರೀಟ್ಮೆಂಟ್ ಲೈನ್ ಇರುತ್ತೆ, ಅವ್ರಿಂದ ರಿಸಲ್ಟ್ಸ್ ಏನಿದೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿ. ಆ ಒಂದು ತಾರತಮ್ಯನ ಇಟ್ಕೊಳಕ್ಕೆ ಹೋಗಬೇಡಿ. ಇದು 2ನೇ ಮೆಸೇಜು. ಆಮೇಲೆ ಗುಣ ಆಗೋದು ಅಂತ ರೀತಿ ಬಂದರೆ, ಎಲ್ಲರಿಗೂ ಒಂದೇ ಥರ ಕಾಯಿಲೆ ಇರೋದಿಲ್ಲ, ಎಲ್ಲರಿಗೂ ಒಂದೇ ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಂಪ್ರೂವ್ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಯಾವುದೇ ಒಂದು ನ್ಯೂರಲಾಜಿಕಲ್ ಡಿಸೀಸ್ ಅಂದರೆ 1,000 ಕಾಯಿಲೆಗಳಿರುತ್ತೆ. ಅದರಲ್ಲಿ ಅದನ್ನು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಐಡೆಂಟಿಫೈ ಮಾಡಿಕೊಂಡು ಅದ್ರ ತಕ್ಕಂತೆ ನಾವು ಔಷಧಿ ಕೊಟ್ಟಲ್ಲ ಅಷ್ಟೇ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಕೆಲವು ಡಿಸೀಸಸ್ ಇದೆ, ಇಲ್ಲ ಅಂತಲ್ಲ, ಔಷಧಿಗಳು ಕೊಟ್ಟರೂ ಇಂಪ್ರೂವ್ಮೆಂಟ್ ಇಲ್ಲ. ಇನ್ನೂ ಮೆಡಿಕಲ್ ಇದರಲ್ಲಿ ನಮಗೆ ಕೆಲವು ನ್ಯೂರಲಾಜಿಕಲ್ ಡಿಸೀಸಸ್ಗೆ ಇದುವರೆಗೂ ಇನ್ನೂ ಔಷಧಿಗಳು ಬಂದಿಲ್ಲ, ಕೆಲವು ಕಾಯಿಲೆಗಳಿಗೆಲ್ಲ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಅಂದರೆ ಯಾರೇ ಆಗಲಿ ಈ ತರ ಆಗಿದೆ ಇಲ್ಲಿ ಬಂದ ತಕ್ಷಣ ಗುಣ ಆಗುತ್ತೆ ಅನ್ಕೋಬೇಡಿ. ಆಗಿದೆ ಒಂದು ನಂಬಿಕೆ ಇರಬೇಕು. ಹೋಗೋಣ ಒಂದು ಸರಿ ತೋರ್ಸೋಣ. ಒಂದು ಸರಿ ನಾವು ಎಕ್ಸಾಮಿನೇಷನ್ ಮಾಡಿದ ಮೇಲೆ ಅವರು ಏನು ಹೇಳ್ತಾರೆ ಅಸೆಸ್ಮೆಂಟ್ ಅಂತ ಮಾಡ್ತೀವಲ್ಲ ಅಲ್ಲಿ ಏನಾಗುತ್ತೆ ಆವಾಗ ನಿಮಗೆ ಒಪ್ಪಿಗೆ ಆಯಿತಾ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ. ಈಗ ಈ ಟ್ರೀಟ್ಮೆಂಟ್ ನೋಡಿ ಈ ಕಾಯಿಲೆ ಇದೆ ನಿಮಗೆ ಈ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ಅದರ ಮೇಲೆ ನಿಮಗೆ ಅದು ಇಷ್ಟ ಇದ್ದರೆ ನೀವು ಒಪ್ಕೋಬೋದು. ನಿಮಗೆ ಬೇಡ ಅಂದರೆ ಅದನ್ನು ಫೋರ್ಸ್ ಮಾಡಿ ಕೊಡೋಂಥದ್ದಲ್ಲ. ಸೊ ಇದನ್ನು ಫೈನಲಿ ನಾನು ಕನ್ಕ್ಲೂಡ್ ಮಾಡ್ತಿರೋದೇನೆಂದರೆ ಯಾವುದೇ ಒಂದು ನ್ಯೂರಲಾಜಿಕಲ್ ಡಿಸೀಸ್ಗೆ ಇಲ್ಲಿ ನಮ್ಮಲ್ಲಿ ಈಗ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟ್ರ್ ಏನು ಮಾಡಿದ್ದೀವಿ ಹೊಸಕೋಟೆ ಟೋಲ್ ಬಳಿ ಇದನ್ನು ಎಸ್ಪೆಷಲಿ ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಜನರನ್ನ ಮನಸ್ಸಲ್ಲಿಟ್ಕೊಂಡು ಅಂದರೆ ಒಂದು ಕಡಿಮೆ ದರದಲ್ಲಿ ನಮಗೆ ಒಂದು ಉತ್ತಮ ಸೌಲಭ್ಯ ಸಿಗಬೇಕು ನ್ಯೂರಲಾಜಿಕಲ್ ಡಿಸೀಸಸ್ಗೆ ಒಂದು ಉತ್ತಮ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಮಾಡಿರ್ತಕ್ಕಂಥ ಒಂದು ಈ ಆಸ್ಪತ್ರೆಯಲ್ಲಿ ನ್ಯೂರಲಾಜಿಕಲ್ ಡಿಸೀಸ್ ಇದ್ದರೆ ಬನ್ನಿ ಫಸ್ಟು ಸಮಾಲೋಚನೆ ನಡೆಸಿ ಅವ್ರನ್ನ ಎಕ್ಸಾಮಿನೇಷನ್ ಒಳಪಡಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಟೆಸ್ಟ್ಗಳನ್ನ ಮಾಡಿ ಟ್ರೀಟ್ಮೆಂಟ್ ಇದಿದೆ ಇಲ್ಲ ಅಂತ ನಾವು ಹೇಳಿದ ಮೇಲೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಬಿಡೋದು ಯೋಚನೆ ಮಾಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ಆಸ್ಪತ್ರೆ ಕೆಲವು ಈಗ ಈ ಹಿಂದೆ ಒಂದು ಕೆಲವು ಗೊಂದಲಗಳಾಗಿದ್ದವು. ನಾವು ಸ್ಟ್ರೋಕ್ ಬಗ್ಗೆ ಒಂದು ಕೊಟ್ಟಲ್ಲಿ ಕೆಲವ್ರು ಏನು ಅಂದ್ಕೊಂಡಿದ್ರು ಎಲ್ಲ ಸ್ಟ್ರೋಕು ಒಂದೇ ಅಂದ್ಕೊಂಡಿರ್ತಾರೆ. ಸ್ಟ್ರೋಕಲ್ಲಿ ವಿಧ ವಿಧವಾದ ಬಗೆ ಇರುತ್ತೆ. ಪಾಪ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವರು ಕ್ವಶನ್ನು ಕೇಳ್ತಿದ್ರು 5 ವರ್ಷ ಆಗಿದೆ 6 ವರ್ಷ ಆಗಿದೆ ಈ ಪೂರ್ತಿ ಗುಣ ಆಗುತ್ತೆ ಅಂತ. ಸೊ ಅದಕ್ಕೇ ನಾವು ಇಂಡಿವಿಜುವಲಿ ಇಲ್ಲಿ ಬಂದಲ್ಲಿ ಎಕ್ಸಾಮಿನೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಆಗಿರುತ್ತೆ ಡಯಾಗ್ನೋಸಿಸು. ಪ್ರತಿಯೊಬ್ಬರಿಗೂ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ. ಅದನ್ನು ಜನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಇಷ್ಟು ಒಂದು ಅಂದರೆ ನಾನೀಗೆಲ್ಲ ಏನು ಮಾತಾಡಿದ್ದೀನಿ ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ ಒಂದು ಟೈಮ್ ತೊಗೊಳ್ಳಿ. ಭಾಳ ಗಾಬರಿ ಪಡಬಾರ್ದು ನ್ಯೂರಲಾಜಿಕಲ್ ಡಿಸೀಸಲ್ಲಿ. ಇವ್ಯಾಲ್ಯೂಯೇಷನ್ ಮಾಡಿಸಿ ಅದು ತಕ್ಕಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ಈಗಿನ ಮಟ್ಟದಲ್ಲಿ 10-20 ವರ್ಷದಿಂದೆ ಇವಾಗ ಕಂಪೇರ್ ಮಾಡಿದ್ರೆ ನ್ಯೂರಲಾಜಿಕಲ್ ಡಿಸೀಸ್ಗೆ ಭಾಳಷ್ಟು ನಾವು ಮುಂದುವರೆದಿದ್ದೀವಿ. ಭಾಳಷ್ಟು ಕಾಯಿಲೆಗಳಿಗೆ ಈಗ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದನ್ನು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರು ಮನಗುಂದೋದಕ್ಕೆ ಶಕ್ತಿ ಗುಂದೋದಕ್ಕೆ ಡಿಪ್ರೆಷನ್ಗೆ ಹೋಗಬಾರ್ದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸ್ಪರ್ಶ್ ಆಸ್ಪತ್ರೆಯಿಂದ ಅತ್ಯಂತ ಕ್ಲಿಷ್ಟಕರವಾದಂತಹ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಅತ್ಯಂತ ಸುಲಭವಾಗಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಮಧ್ಯಮ ವರ್ಗಗಳು ಅತ್ಯಂತ ಸುಲಭ ರೀತಿಯಲ್ಲಿ ಇಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಆ ಒಂದು ನೆಮ್ಮದಿಯಾದಂಥ ಬದುಕು ಕಟ್ಟಿಕೊಳ್ಳೋದಕ್ಕೆ ಇದೊಂದು ತಾಣವಾಗ್ತಿದೆ ಅಂದ್ರೆ ತಪ್ಪಾಗಲಾರದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.